नमस्कार वीक्षकरे गर्डा न्यूज के निम्गेल्ल स्वागत बेलगावी ईगागले गोत्तिरुवंते कोविड सोंकिनिंद नलुगिदे केलवंदु तालूकुगळु सेफ इदावे अंत खुशी पडोदरल्ले ईग खानापुर तालूकिन कुरुविनकोप्पक्के कोरोना सोंकु ओक्करिसिदे अंत हेळबहुदु बीएसएफ जवाननिगे कोविड सोंकु तगिलिद्दु इदु तालूकिन मोदल कोरोना केस एन्नबहुदागिदे शुक्रवार संजे आतन रिपोर्ट बंदिद्दु अदु पॉजिटिव एनलागिदे सद्य अवरन्न बेळगाव जिल्लास्पत्रेगे सेरिसलागिदे अल्लि चिकित्से कोडिस्ता इद्दारे अंत नम्म बातमीदार नागेंद्र सोनलकर अवरु तिळिसिद्दारे वीक्षकरे ओब्ब मॉनिटर चेन्नागिद्रे शालेयल्लि तुंट हुडुगरन्न नियंत्रिसुत्ताने हागे ओब्ब नायक चेन्नागिद्रे एल्लर आत्मस्थैर्य इम्मडिगोळिसबल्लदु एन्नुवुदक्के ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸಾಕ್ಷಿ. ನಿನ್ನೆ ಲಡಾಕ್ನ ಸೇನಾ ನೆಲೆಗೆ ಅವರು ಭೇಟಿ ನೀಡಿದ್ದಾರೆ. 11,000 ಅಡಿ ಬೆಟ್ಟದ ಪ್ರದೇಶದಿಂದಲೇ ಭಾರತವನ್ನ ಕೆಣಕಿದರೆ ಸರಿ ಹೋಗಲ್ಲ ಅಂತ ನೆರೆ ರಾಷ್ಟ್ರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ನರೇಂದ್ರ ಮೋದಿಯವರು. ಅವರ ಮಾತನ್ನು ಆಲಿಸಿ ಆತ್ಮ ಸ್ಥೈರ್ಯ ಕೂಡ ಆಟೋಮ್ಯಾಟಿಕಲಿ ಜಾಸ್ತಿ ಆಗ್ತದೆ ಅಂತ ಹೇಳಬಹುದು. ನರೇಂದ್ರ ಮೋದಿ ಅವರ ಅಲ್ಲಿ ಭಾಷಣದ ಒಂದು ತಾತ್ಪರ್ಯ ಹೇಗಿತ್ತಂದ್ರೆ ವಿಸ್ತರಣಾವಾದ ಏನಿದೆಲ್ಲ ವಿಸ್ತರಣಾವಾದ ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಅದನ್ನ ಅಂತ್ಯಗೊಳಿಸಿರಿ ನೀವು ಅದೇನಿದ್ರು ಈಗ ಅಭಿವೃದ್ಧಿ ಯುಗದ ಸಮಯ ಈಗ ವಿಸ್ತರಣಾವಾದ ಮಾನವತ್ವಕ್ಕೆ ಅದೊಂದು ಮಾರಕ ದೊಡ್ಡ ಹಾನಿ ಅದು ಎಂಬುದನ್ನ ಇತಿಹಾಸ ಕಂಡಿದೆ ಅವರಲ್ಲಿ ಕೆಲವರು ನೆಲಕಚ್ಚಿದರು ಮತ್ತೆ ಕೆಲವರು ಮುಖ ಮುಚ್ಚಿಕೊಂಡು ವಾಪಸ್ ಹೋದ್ರು ಅಂತ ಮಾರ್ಮಿಕವಾಗಿ ಈ ಸಂದೇಶವನ್ನ ಚೀನಾಗೆ ನೇರವಾಗಿ ನರೇಂದ್ರ ಮೋದಿ ಅವರು 11,000 ಅಡಿ ಹೈಟ್ ನಿಂದ ಅವರು ಹೇಳಿದ್ದಾರೆ ಇತ್ತ ಕುಂಬಳಕಾಯಿ ಕಣ್ಣನಂತೆ ಚೀನಾ ಭಾರತದ ಪ್ರಧಾನಿ ಮೋದಿ ಅವರ ಈ ವಿಸ್ತರಣಾ ಹೇಳಿಕೆ ಏನಿದೆಲ್ಲ ಇದು ಆಧಾರರಹಿತ ಅಂತ ತಳ್ಳಿ ಹಾಕಿದೆ ಮೋದಿ ಅವರು ಈ ಡೈಲಾಗ್ ಮೂಲಕ ಜಗತ್ತಿಗೆ ಒಂದು ಸಂದೇಶ ಸಾರಿದ್ದಾರೆ ನಾವು ಯಾವುದೇ ಅತಿಕ್ರಮಣ ಅಥವಾ ಯಾವುದೇ ರೀತಿಯಿಂದ ಯುದ್ಧಕ್ಕೆ ಬಂದರೆ ನಾವು ಸಿದ್ಧರೇ ಇದ್ದೀವನ್ನ ಒಂದು ಮಟ್ಟಿಗೆ ಅವರು ಹೇಳ್ತಾ ಇದ್ದಾರೆ ಒಂದು ಡೈಲಾಗ್ ಕೊನೆಗೆ ಹೇಳ್ತಾರೆ ನರೇಂದ್ರ ಮೋದಿ ಅವರು ನಾನು ಕೊಳಲೂದುವ ಕೃಷ್ಣನ ಆರಾಧಿಸುತ್ತೇನೆ ಹಾಗೆ ಸುದರ್ಶನ ಚಕ್ರಧಾರಿ ಕೃಷ್ಣನನ್ನ ಪೂಜಿಸುತ್ತೇನೆ ಜೊತೆಗೆ ಅನುಸರಿಸುತ್ತೇನೆ ಅಂತ ಹೇಳ್ತಾರೆ ಯೋಚನೆ ಮಾಡಿ ಅನುಸರಿಸುತ್ತೇನೆ ಅಂದ್ರೆ ಕೊಳಲು ಊದಲಿಕ್ಕೆ ಕೂಡ ನಾವು ರೆಡಿ ಇದ್ದೇವೆ ಹಾಗೆ ಸಮಯ ಬಂದರೆ ಸುದರ್ಶನ ಚಕ್ರವನ್ನ ನಾವು ಬಿಡೋರ್ಕು ರೆಡಿ ಇದ್ದೇವೆ ಅನ್ನೋ ಒಂದು ರೀತಿಯಿಂದ ಸಂದೇಶ ನೀಡಿದ್ದಾರೆ ಚೀನಾಗೆ ನೇರವಾಗಿ ಪ್ರಧಾನಿಯವರು ಈ ಸಂದೇಶವನ್ನ ಸಾರಿದ್ದಾರೆ ಡೈಲಾಗ್ ಮೂಲಕ ಹೀಗಾಗಿ ಸೈನಿಕರು ಹೇಳ್ತಾ ಇದ್ದಾರೆ ನಮ್ಮ ಆತ್ಮಸ್ಥೈರ್ಯ ಈಗ ಪ್ರಧಾನಿಯವರು ಬಂದಿರೋದ್ರಿಂದ ಇಮ್ಮಡಿಯಾಗಿದೆ ಅಂತ ಗಡಿ ಭಾಗದಲ್ಲಿ ನಮ್ಮ ಹೆಮ್ಮೆಯ ಸೈನಿಕರು ಬಲದಿಂದ ಅಲ್ಲಿ ಕಾಯ್ತಾ ಇದ್ದಾರೆ ವೀಕ್ಷಕರೇ ರಾಜ್ಯಾದ್ಯಂತ ರಾತ್ರಿ 8 ರಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಇದೆ ನಮಗೆಲ್ಲ ಗೊತ್ತೇ ಇದೆ ಈಗ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರಪ್ಪನವರು ನಿನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಂಜೆ 6 ಗಂಟೆಯಿಂದಲೇ ಅಂದ್ರೆ 6 ಗಂಟೆ ನಂತರ ಕರ್ಫ್ಯೂ ಇರುತ್ತದೆ 10 ರಿಂದ 6 ಗಂಟೆವರೆಗೆ ಮಾತ್ರ ವ್ಯಾಪಾರ ವಹಿವಾಟು ಅಂತ ಹೇಳಿದ್ದಾರೆ ಹಾಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಹೊರಗೆ ಬಿಡಬೇಕು ಇಲ್ಲಂದ್ರೆ 200 ರೂಪಾಯಿ ದಂಡವನ್ನ ವಿಧಿಸಬೇಕಾಗುತ್ತದೆ ಎಂದು ಖಡಾಖಂಡಿತವಾಗಿ ಹಾಗೂ ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಿದ್ದಾರೆ ಎಂದು ನಮ್ಮ ಶಿವಮೊಗ್ಗ ವರದಿಗಾರರಾದ ವಿಜಯ ಕಾರಂತ ಅವರು ವರದಿ ಮಾಡಿದ್ದಾರೆ ವೀಕ್ಷಕರೇ ಬಾಲಿವುಡ್ಗೆ ಸಂಕಷ್ಟ ಕೊರೋನಾ ಜೊತೆಗಲ್ಲ ಹಾಗೆ ಬೇರೆ ಬೇರೆ ರೀತಿಯಿಂದ ಸಂಕಷ್ಟಗಳು ಒಂದು ರೀತಿಯಿಂದ ವಿದಾಯದ ನೋವುಗಳು ಇದು ಯಾಕೋ ಜೊತೆಯಾದಂತೆ ಕಾಣುತ್ತದೆ ಒಂದೊಂದಾಗಿ ನಕ್ಷತ್ರಗಳು ಆಗಸದಿಂದ ಕಳಚಿ ಕೆಳಗಡೆ ಬಿಡ್ತಾನೆ ಇದೆ ಅನಿಸ್ತದೆ ನಿನ್ನೆ ಬಾಲಿವುಡ್ ಖ್ಯಾತ ನಿರ್ದೇಶಕಿ ಅಂದ್ರೆ ನೃತ್ಯ ನಿರ್ದೇಶಕಿ ಸರೋಜ್ ಖಾನ್ ಅವರು ನಿನ್ನೆ ಮುಂಜಾನೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅವರಿಗೆ 71 ವರ್ಷ ವಯಸ್ಸಾಗಿತ್ತು ಹಿಂದಿಯ ಖ್ಯಾತ ನಾಯಕರಿಗೆ ಕುಣಿಸಿದ ಕೀರ್ತಿ ಇವರದಾಗಿದೆ ಶ್ರೀದೇವಿ ಅವರ ಹವಾ ಹವಾಯಿ ಮಾಧುರಿ ಅವರ ಧಕ್ ಧಕ್ ಕರ್ನೆ ಲಗ ಎನ್ನುವ ಹಾಡುಗಳಿಂದ ಪಡ್ಡೆ ಹೃದಯಗಳಿಗೆ ಹೃದಯ ಬಡಿಚ ಹೆಚ್ಚಿಸಿದ್ರು
ಈ ಮಹಾನ್ ನಿರ್ದೇಶಕಿ ಈಗ ಈ ಮಹಾನ್ ನಿರ್ದೇಶಕಿಯ ಹೃದಯ ಈಗ ಧಕ್ ಧಕ್ ಎನ್ನುವುದು ನಿಲ್ಲಿಸಿದ್ದು ಹಲವಾರು ಅಭಿಮಾನಿಗಳಿಗೆ ಹೃದಯಕ್ಕೆ ತುಂಬ ನೋವಾಗಿದೆ. ಗರ್ಡ ಟಿವಿ ಈ ಮಹಾನ್ ನಿರ್ದೇಶಕಿ ನೃತ್ಯ ನಿರ್ದೇಶಕಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತದೆ. ಹೋಗಿ ಬಾ ತಾಯಿ, ನೀನು ಹೋಗಿ ಬಾ. ವೀಕ್ಷಕರೇ, ನಮ್ಮ ಹೆಮ್ಮೆಯ ಗರುಡ ತಂಡದ ಪ್ರವೀಣ್ ಮಹಾಂತ ಹಾಗೂ ಕೊಟ್ರೆ ಶೈಲಿಯವರು ಹಾಗೂ ರಾಜು ಹರ್ಲಾಪುರವರು ಕೇವಲ ಸುದ್ದಿಗಳಿಂದ ಸದ್ದು ಮಾಡ್ತಾ ಇಲ್ಲ, ಮಾನವತೆಯಿಂದ ಹೃದಯಗಳಲ್ಲಿ ನೆಲೆಸ್ತಾ ಇದ್ದಾರೆ. ಇದಕ್ಕೆ ಒಂದು ನಿದರ್ಶನ ಏನಂದರೆ, ಬಳ್ಳಾರಿಯಿಂದ ಆ ಒಬ್ಬರು ಕರೆ ಮಾಡ್ತಾರೆ, ಕರೆ ಮಾಡಿ ನಮ್ಮ ಸ್ನೇಹಿತಿಗೆ ಆಕ್ಸಿಡೆಂಟ್ ಆಗಿದೆ, ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಬೇಕು ಅವರಿಗೆ, ಅರ್ಜೆಂಟ್ ಆಗಿ ಬೇಕಾಗಿದೆ ಅಂತ ಅವರು ಗರುಡ ಟಿವಿಗೆ ಯಾರ ಸಂಪರ್ಕ ಮಾಡಿ ಅಂತ ಹೇಳ್ತಾರೆ. ಹೀಗಾಗಿ ಅವರು ಬಂದು ಕೊಟ್ರೇಶ್ ಅವ್ರಿಗೆ ಸಂಪರ್ಕ ಮಾಡ್ತಾರೆ. ಆವಾಗ ಈ ಅಪರೂಪದ ಬ್ಲಡ್ ಗ್ರೂಪ್ ಇದೆ, ಕೊಟ್ರೇಶ್ ಹಾಗೂ ಪ್ರವೀಣ್ ಈ ಎಲ್ಲ ನಮ್ಮ ತಂಡದವರು ಏನಿದ್ದಲ್ಲ ಬ್ಲಡ್ಡನ್ನು ಅರೇಂಜ್ ಮಾಡ್ತಾರೆ. ಅದಕ್ಕೆ ಅಲ್ಲಿ ರಕ್ತದಾನಿ ಒಬ್ಬರು ಆನಂದ್ ವಜೆ ಅಂತ ಸಿಗ್ತಾರೆ ಬೆಟಗೇರಿಯವರು, ಅವರ ಮೂಲಕ ಬ್ಲಡ್ಡನ್ನು ಕೊಡಿಸೋ ವ್ಯವಸ್ಥೆ ಗರುಡ ಮಾಡ್ತದೆ. ಹೀಗಾಗಿ ಈ ಗರುಡನ ಈ ಕಾಳಜಿ ಕಳಕಳಿಗೆ ಆ ವ್ಯಕ್ತಿಗಳು ಮನದಾನದಿಂದ ಏನು ಮಾತಾಡ್ತಾರೆ ಕೇಳಿ. ನಾವು ನಮ್ಮ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿತ್ತು ಬಳ್ಳಾರಿಯಿಂದ ಮಾತಾಡೋದು, ಎಮರ್ಜೆನ್ಸಿ ಹುಬ್ಬಳ್ಳಿಗೆ ಶಿಫ್ಟ್ ಮಾಡಿದ್ದೀವಿ ನಾವು. ಸೊ ಅವನು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಬೇಕಾಗಿತ್ತು ನಮಗೆ ಎಮರ್ಜೆನ್ಸಿ ದಿಕ್ಕು ತೋರಿಸಲಾರ್ದಾಗ. ನಮ್ಮ ಮಾಮಾರಾಗಿರ್ತಕ್ಕಂಥ ಕೊಟ್ರೆ ಶೌಲಿ ಅವರಿಗೆ ಫೋನ್ ಮಾಡಿದ್ವಿ, ಅವರು ಇಮಿಡಿಯೇಟಲ್ಲಿ ಗರುಡ ಟಿವಿಗೆ ಸಂಪರ್ಕಿಸಿ ನಮಗೆ ಬಳ್ಳಾರಿ ಗದಗ AMS ಅಲ್ಲಿ ನಮಗೆ ಬ್ಲಡ್ ಅರೇಂಜ್ ಮಾಡಿದರು. ಗರುಡ ಟಿವಿಗೆ ಮತ್ತು ನಮ್ಮ ಕೊಟ್ರೇಶ್ ಮಾಮಾರಿಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ. ನನ್ನ ಸ್ವಂತ ಹಾಗೂ ನನ್ನ ವೈಯಕ್ತಿಕ ಮತ್ತು ನನ್ನ ಸ್ನೇಹಿತನ ಪರವಾಗಿ ಕೂಡ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಗರುಡ ಸುದ್ದಿಗಳೊಂದಿಗೆ ನಿಮ್ಮ ಜೊತೆ ಇರ್ತದೆ ಹಾಗೂ ಮಾನವೀಯ ಗುಣಗಳೊಂದಿಗೆ ನಿಮ್ಮ ಜೊತೆ ಇರ್ತದೆ ಅಂತ ಹೇಳ್ತಾ ಇದ್ದೀವಿ.